ಎಸ್, ಅಂತಿಮವಾಗಿ ಕಡೆ ಪ್ರಶ್ನೆ, ಕರ್ನಾಟಕದ ಜನ ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು? ನಾವು ನಮ್ಮ ಮನೆಯೊಳಗೆ ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕಾದ್ರೆ ಇವತ್ತು ಬಿಜೆಪಿ ಬೇಕು ದೇಶಕ್ಕೆ. ಯಾವ್ಯಾವುದೋ ಕಾರಣಕ್ಕೆ ನಾವು ಒಡೆದು ಹೇಳಂಗಿಲ್ಲ, ಮಾಧ್ಯಮದ ಮುಂದೆ ಬಿಜೆಪಿ ಇದ್ರೆ ದೇಶ, ಬಿಜೆಪಿ ಇದ್ರೆ ನಾವು ನೆಮ್ಮದಿ, ನಮಗೆ ನಮ್ಮ ಸಂಸ್ಕೃತಿ ಧರ್ಮ ದೇಶ ಉಳಿಲಿಕ್ಕೆ ಸಾಧ್ಯ ಅದ. ಯಾವ ರೀತಿ ಈಗ ಜಾತಿಯ ವಿಷ ಬೀಜವನ್ನು ಬಿತ್ತಿ ಬಿಟ್ಟಾರೆ ಎಲ್ಲ ಕಡೆ, ಅದು ಮಾರಕ ದೇಶಕ್ಕೆ. ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಮ್ಮ ಜಾತಿ ಅಂದರೆ ಬಿಜೆಪಿ. ಈ ಸಿದ್ಧಾಂತ ಮೇಲೆ ನಾವು ಹೋದಿವಿ ಅಂದ್ರೆ ನಮಗೆ ಉಳಿಗಾಲದ, ಮತ್ತು ನಮ್ಮ ಮಕ್ಕಳಿಗೆ ಭವಿಷ್ಯದೊಳಗೆ ಉಳಿಗಾಲದ. ಇಲ್ಲ, ನಾವು ಯಾವುದೋ ಕಾರಣಕ್ಕಾಗಿ ಒಳಪಂಗಡಗಳಿಗೆ ಮಾರು ಹೋಗಿ ನಾವು ಜಾತಿ ಜಾತಿ ಒಳಗೆ ಹೊಡೆದಾಟ ಹಚ್ಚಿ ನಾವೇನಾದರೂ ಮಾಡಿದೆವು ಅಂದ್ರೆ ದೇಶ ನಮ್ಮ ಕೈಯಾಗ ಉಳಿಯಂಗಿಲ್ಲ. ದೇಶ ಹೆಂಗೆ ಹಿಂದಕ್ಕೆ ಚಕ್ರವರ್ತಿಗಳಿದ್ರು, ರಾಜರು ಚಕ್ರವರ್ತಿಗಳು ಸಂಸ್ಥಾನೀಕರಣ, ಅವರು ತಮ್ಮ ತಮ್ಮೊಳಗೆ ಹೊಡೆದಾಡ್ತಿದ್ರು. 5 ಮಂದಿ ವ್ಯಾಪಾರಕ್ಕೆ ಬಂದು ಬ್ರಿಟಿಷರು 200 ವರ್ಷ ಈ ದೇಶ ಆಳಿದರು. ಈ ಆ ರಾಜರ ಜಾಗದಾಗ ಈ ಜಾತಿಗಳದವು. ನೀವು ಜಾತಿ ವಿಶ್ವಬೀಜದ ತಲೆಯಾಗ ತುಂಬಿಕೊಂಡು ನೀವೇನಾದರೂ ದ್ರೋಹ ಮಾಡಿದ್ರೆ ಅಂದರೆ ಮತ್ತೊಮ್ಮೆ ಗುಲಾಮಗಿರಿಗೆ ಹೋಗುವಂಥ ಸಂದರ್ಭ ಅದು. ಅದಕ್ಕೆ ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊತೀನಿ ಜನರಲ್ಲಿ, ನಮ್ಮ ರಾಜ್ಯದ ಜನರಲ್ಲಿ, ಆ ತಪ್ಪು ಮಾಡಬೇಡ. ಬಿಜೆಪಿ ಒಂದೇ ಪರಿಹಾರ ನಮಗೆ, ಬಿಜೆಪಿ ಒಂದೇ ಪರಿಹಾರ. ನಮ್ಮ ದೇಶ ಉಳಿಬೇಕಾದ್ರೂ ನಾವು ಸ್ವತಂತ್ರ ಉಳಿಬೇಕು, ನಮ್ಮ ಸೈನಿಕರ ಶಕ್ತಿ ತುಂಬಬೇಕು, ನಮ್ಮ ರೈತರ ಅಭಿವೃದ್ಧಿ ಆಗಬೇಕು, ಬಡವರು ಕೂಲಿ ಕಾರ್ಮಿಕರು SC ST ಜನ ಎಲ್ಲರದ್ದೂ ನೆಮ್ಮದಿಯಿಂದ ಬದುಕು ಆಗಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೂ ಬೇಕು, ಈ ರಾಜ್ಯಕ್ಕೂ ಬೇಕು. ಎಸ್, ಎಲ್ಲ ವಿಷಯಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ರಾಜಕಾರಣ ಅಂತಂದರೆ ಈಗ ಗೊತ್ತಲ್ಲ, ಇಲ್ಲಿ ನಮ್ಮ ಹಳೆ ಮೈಸೂರು ಭಾಗ ಮಧ್ಯ ಕರ್ನಾಟಕ ಅಂದರೆ ರಾಜಕಾರಣಕ್ಕೆ ಫೈನಲಿ ಬಂದೆ ಸರ್.